ನಮಸ್ಕಾರ. ಪಶ್ಚಿಮ ಘಟ್ಟಗಳಲ್ಲಿ ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಜಿಲ್ಲಾಡಳಿತಕ್ಕಾಗಲಿ ಅಥವಾ ಆಯಾ ತಾಲೂಕು ಆಡಳಿತಕ್ಕಾಗಲಿ ಇದನ್ನು ತಡೆಯುವುದು ಸಾಧ್ಯವಾಗುತ್ತಿಲ್ಲ. ಪೊಲೀಸ್ ಇಲಾಖೆ ಸೇರಿದಂತೆ ಕಾರ್ಯಾಂಗದ ಎಲ್ಲ ಇಲಾಖೆಗಳು ಒಟ್ಟಾಗಿ ಕಾರ್ಯನಿರ್ವಹಿಸಿದಲ್ಲಿ ಈ ಅಕ್ರಮ ಮಣ್ಣು ಗಣಿಗಾರಿಕೆಯನ್ನು ತಡೆಯಲು ಸಾಧ್ಯ. ಇಲ್ಲವಾದಲ್ಲಿ ಮಲೆನಾಡಿನ ಗುಡ್ಡಗಾಡುಗಳು ಸಪಾಟಾಗುವ ದಿನ ದೂರ ಇಲ್ಲ. ಹಾಲಿ ಸಾಗರದ ಕರೂರು ಹೋಬಳಿಯ ಕಠಿಣಕಾರು ಹಾಗೂ ಕೋಗಾರು ಸುತ್ತಮುತ್ತಲಿನ KPTCL ಗೆ ಸೇರಿದ ಹಾಗೂ ಶರಾವತಿ ಸಿಂಗಳಿಕ ಅಭಯಾರಣ್ಯದ ಸೂಕ್ಷ್ಮ ಪ್ರದೇಶಗಳಲ್ಲಿ ಎಗ್ಗಿಲ್ಲದೆ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಯುತ್ತಿದೆ ಎಂಬ ಬಲವಾದ ದೂರು ಕೇಳಿಬರುತ್ತಿದೆ. ದಯವಿಟ್ಟು ಜಿಲ್ಲಾಡಳಿತದ ಜೊತೆಗೆ ಗಣಿ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಈ ಕುರಿತು ಗಂಭೀರ ತುರ್ತು ಕ್ರಮ ಕೈಗೊಂಡು ಅಕ್ರಮ ಮಣ್ಣು ಗಣಿಗಾರಿಕೆಯನ್ನು ನಿಲ್ಲಿಸಲು ಹಾಗೂ ಅಕ್ರಮದಲ್ಲಿ ಭಾಗಿಯಾದ ಮಣ್ಣು ಮಾಫಿಯಾದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಲು ಈ ಮೂಲಕ ಆಗ್ರಹಿಸಲಾಗಿದೆ. ನಾನು ಅಖಿಲೇಶ್ ಚಿಪ್ಪಳಿ, ಸಾಗರದಿಂದ.